ಮನ್ಮುಲ್ ಹಾಲು ಹಗರಣದಿಂದ ಜಿಲ್ಲೆಗೆ ಅಂಟಿರುವ ಕಳಂಕವನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ರವರು ನೇತೃತ್ವದಲ್ಲಿ ಸಿಒಡಿ ತನಿಖೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಕೌಡ್ಲೆ ಚನ್ನಪ್ಪರವರು ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ರವರಿಗೆ ಮಂಡ್ಯ ಮತ್ತು ಹಾಸನ ತಮ್ಮ ಎರಡು ಕಣ್ಣುಗಳಿದ್ದಂತೆ ಎಂದು ಹೇಳುತ್ತಿದ್ದೀರಿ. ಕೆಎಂಎಫ್ ಹಗರಣದ ಬಗ್ಗೆ ಮುಂದಾಳತ್ವ ವಹಿಸಿ ಸಿಒಡಿ ತನಿಖೆಗೆ ಒತ್ತಾಯಿಸಬೇಕೆಂದು ಮನವಿ ಮಾಡಿದ್ದಾರೆ. ಸರ್, ಮನ್ಮುಲ್ ಹಾಲು ಹಗರಣ, ಈಗೇನು ಹಾಲುಗೆ ನೀರನ್ನು ಮಿಶ್ರಣ ಮಾಡಿ ಈ ಒಂದು ಹಗರಣ ಒಂದು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲೇ ತಲ್ಲಣ ಮೂಡಿಸಿದೆ. ಏನು 14 ಹಾಲು ಒಕ್ಕೂಟಗಳಿವೆ, ಎಲ್ಲೆಡೆ ಕೂಡ ಇದು ಹಗರಣದ ಜಾಲ ವಿಸ್ತರಿಸ್ಕೊಂಡಿದೆ ಮಂಡ್ಯದಿಂದ ಅನ್ನೋದು ದೂರುಗಳು ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸ್ವಾಮಿ, ಮಂಡ್ಯ ಜಿಲ್ಲೆ ಹೇಳಿ ಕೇಳಿ ರೈತರ ವ್ಯವಸಾಯ ಪ್ರಧಾನವಾದಂಥ ಜಿಲ್ಲೆ, ಅದರಲ್ಲಿ ಉಪಕಸುಬಾಗಿರ್ತಕ್ಕಂಥ ಈ ಹೈನೋದ್ಯಮ ಇದೆಯಲ್ಲ, ಅದರಿಂದ ಲಕ್ಷಾಂತರ ಜನ ಜೀವನ ಸಾಗಿಸ್ತಾ ಇದ್ದಾರೆ. ಎರಡು ಸಕ್ಕರೆ ಕಾರ್ಖಾನೆಗಳು ಮುಳುಗೋಗಿದ್ದಾವೆ, ಅದಕ್ಕೆ ಬದಲಾಗಿ ಅಷ್ಟು ಸಕ್ಕರೆ ಕಾರ್ಖಾನೆಯಷ್ಟೇ ಬೆಲೆ ದುಡ್ಡು ಕೊಡ್ತಾ ಇರತಕ್ಕಂಥ ಉದ್ಯಮ ಅಂತಂದರೆ ಹೈನೋದ್ಯಮ. ಇದರಲ್ಲೂ ಮೋಸ ವಂಚನೆಯಾಗಿ ಕೊನೆಗೆ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥವನು ರೈತ ಮತ್ತು ಹಾಲು ಸರಬರಾಜು ಹಾಲು ಉತ್ಪಾದಕರು. ಹಾಲು ಉತ್ಪಾದಕರು ರೈತರ ಸಮುದಾಯದ ಪ್ರಮುಖವಾದಂಥ ಅಂಗ. ರೈತರಲ್ಲದೇ ಬೇರೆಯವರು ಮಾಡ್ತಾರೆ, ಆದರೆ ಪ್ರಮುಖವಾದಂಥವರು ರೈತರು. ಈ ಸಕ್ಕರೆ ಕಾರ್ಖಾನೆಗಳ ಥರ ಇದು ಸಹ ಮುಚ್ಚಿಬಿಟ್ರೆ ಇಂಥ ಅವ್ಯವಹಾರಗಳಿಂದ ರೈತನಿಗೆ ಬೇರೆ ದಾರಿನೇ ಇಲ್ಲ. ಹಾಗಾಗಿ ಈ ಹಗರಣವನ್ನು ನಮ್ಮ ಜಿಲ್ಲೆಯ ಜನ ಭಾಳ ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಬದಲಾಗಿ ಭಾಳ ಗಹನ ವಿಚಾರನ ಗಹನವಾಗಿ ತೆಗೆದುಕೋಬೇಕು. ಕಾರಣ ಅಂತಂತಂದರೆ ಈ ಹೈನು ಉದ್ಯಮದಿಂದ ಸಾಕಷ್ಟು ಜನ ಲಾಭ ಪಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇದರಲ್ಲಿ ನೀರು ಬೆರೆಸ್ತಕ್ಕಂಥ ಒಂದು ಏನು ಅಕ್ರಮ ಇದೆ, ಮೋಸ ಇದೆ, ವಂಚನೆ ಇದೆ, ಇದು ಅಕ್ಷಮ್ಯ ಅಪರಾಧ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ, ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಆಪ್ತರೊಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನನಗೆ ಅಧಿಕೃತವಾಗಿ ತಿಳಿದಕ್ಕೋಸ್ಕರ ನಾನು ಕುಮಾರಸ್ವಾಮಿಯವ್ರಿಗೊಂದು ಪತ್ರ ಬರೆದಿದ್ದೀನಿ. ಏನಂತೇಳಿದ್ರೆ, ನೀವೇ ಮುಂದೆ ನಿಂತುಕೊಂಡು ಈ ವಿಚಾರಣೆಯನ್ನು ನಡೆಸೋದಕ್ಕೆ ಸರ್ಕಾರಕ್ಕೆ ಪತ್ರ ಬರೀರಿ. ಕಾರಣ ಅಂತಂದರೆ ನಿಮಗೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಎರಡು ಕಣ್ಣುಗಳಿದ್ದಾಗಿ ಅಂತ ನೀವೇ ಹೇಳಿದಿರಿ. ದೇವೇಗೌಡರು ಹೇಳ್ತಾ ಇರ್ತಾರೆ, ನಿಮ್ಮ ತಂದೆಯವರು ನಿಮ್ಮ ಅಣ್ಣ ತಮ್ಮದಿರೆಲ್ಲ ಹೇಳ್ತಾ ಇರ್ತಾರೆ, ಮಂಡ್ಯ ನಮಗೆ ಎರಡನೇ ಕಣ್ಣು ಅಂತೇಳಿ. ಈ ಎರಡನೇ ಕಣ್ಣನ್ನು ಹಾಳು ಮಾಡಿಬಿಡಿ ಅಂತ ಒಂದು ಪತ್ರ ಬರೆದಿನಿ. ಕಾರಣ ಅಂತಂದರೆ ಇದರಲ್ಲಿ ಅವರ ಆಪ್ತರೊಬ್ಬರು ಭಾಗಿಯಾಗಿದ್ದಾರೆ ಅಂತೇಳಿ. ಈ ಮೋಸದ ಪ್ರಕರಣದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಆಪ್ತರು ಭಾಗಿಯಾಗಿದ್ದಾರೆ ಅಂತಂದರೆ ಅದು ಭಾಳ ಅಕ್ಷಮ್ಯ ಅಪರಾಧ, ನಾಚಿಕೆಗೇಡಿನ ವಿಚಾರ. ಇದಕ್ಕೋಸ್ಕರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಅವ್ಯವಸ್ಥೆ ಆಗ್ತಾ ಇದೆ ಎಲ್ಲ ವಿಚಾರದಲ್ಲೂ, ಆಡಳಿತದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮಂಡ್ಯ ಜಿಲ್ಲೆಗೆ ಘನತೆ ಇತ್ತು. ಈಗ ಅದು ಇಂಥ ಅವ್ಯವಹಾರಗಳಿಂದ ತೀರಾ ಕೆಳಕ್ಕೆ ಹೋಗ್ತಾ ಇದ್ದೀವಿ ನಾವು ಮಂಡ್ಯ ಜಿಲ್ಲೆಯವರು. ಅದಕ್ಕೋಸ್ಕರ ದುಃಖದ ಸಂಗತಿ ಅಂತಂದರೆ, ನೀವು ಸಕ್ಕರೆ ಕಾರ್ಖಾನೆ ನೀವು ಕೊಟ್ಟಿರಿ, ಬಿ ಜೆ ಪಿಯವ್ರು ಕೊಟ್ಟರು, ಕಾಂಗ್ರೆಸ್ನವ್ರು ಕೊಟ್ಟರು, ಆ ಹಣವನ್ನೆಲ್ಲ ನುಂಗಿ ನೀರು ಕುಡಿದಂಥ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯವರು ಕಷ್ಟಕ್ಕೆ ಸಿಗಾಕೊಂಡಿಲ್ಲ. ಕಷ್ಟಕ್ಕೆ ಸಿಗಾಕೊಂಡಿರ್ತಕ್ಕಂಥವರು ರೈತಾಪಿ ಜನ, ಜನಸಾಮಾನ್ಯರು. ಹಾಗಾಗಿ ಇದ್ರ ಬಗ್ಗೆ ನೀವೇ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು, ಇದು ನಾನು ಪ್ರಮುಖವಾದಂಥ ವಿಚಾರ, ನನಗೆ ಮಂಡ್ಯ ಜಿಲ್ಲೆ ಬಗ್ಗೆ ವಿಶೇಷ ಆಸಕ್ತಿ ಇದೆ, ಹಾಗಂತೇಳಿ ಯಾವುದೇ ಥರದ ಎಂಕ್ವೈರಿಗೂ ನಾವು ಸಿದ್ಧ ಇದ್ದೀವಿ ಮಂಡ್ಯ ಜಿಲ್ಲೆಯವರು. ಆದರೆ ಒಂದು ಪೊಲೀಸ್ ಎಂಕ್ವೈರಿ ಆಗಲೇ ವಜಾ ಮಾಡಿದ್ರು, ಈಗ ಸಿಒಡಿ ಎಂಕ್ವೈರಿ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಜಿಲ್ಲೆಯ ಜನ ಬೇರೆ ಬೇರೆ ವಿಚಾರಣೆ ನಡೆಸಿ ಅಂತೇಳಿ CBI ಆಗಿ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೂಕ್ತವಾದಂಥದ್ದು ನೀವೇ ನಿರ್ಧಾರ ಮಾಡಿ ಮುಖ್ಯಮಂತ್ರಿಗಳ ಜೊತೆ. ಅವರು ಮುಖ್ಯಮಂತ್ರಿಗಳು, ನಾನು ಮಂಡ್ಯ ಜಿಲ್ಲೆ ಅಂತ ಹೇಳ್ತಾರೆ, ನೀವು ಮಂಡ್ಯ ಜಿಲ್ಲೆ ನನಗೆ ಒಂದು ಕಣ್ಣಿದ್ದಾಗಿ ಅಂತ ಅಂತೀರಿ. ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಎರಡು ಕಣ್ಣುಗಳಿದ್ದಾಗಿ ಅಂತ ನೀವೇ ಹೇಳಿದಿರಿ. ದೇವೇಗೌಡರು ಹೇಳ್ತಾ ಇರ್ತಾರೆ, ನಿಮ್ಮ ತಂದೆಯವರು, ನಿಮ್ಮ ಅಣ್ಣ ತಮ್ಮದಿರೆಲ್ಲ ಹೇಳ್ತಾ ಇರ್ತಾರೆ, ಮಂಡ್ಯ ನಮಗೆ ಎರಡನೇ ಕಣ್ಣು ಅಂತೇಳಿ. ಈ ಎರಡನೇ ಕಣ್ಣನ್ನು ಹಾಳು ಮಾಡಬೇಡಿ ಅಂತ ಒಂದು ಪತ್ರ ಬರೆದಿನಿ.